ಅನಂತ ಪದ್ಮನಾಭನ ಸನ್ನಿಧಿಯ ಊರು ಹೆಬ್ರಿಯಲ್ಲಿ ಇಂದು ನಾವಿದ್ದೇವೆ. ಹೆಬ್ರಿ ತಾಲೂಕಾಗಿ ಪರಿವರ್ತನೆಯಾದ ಬಳಿಕ ಈ ತಾಲೂಕಿನ ಅಭಿವೃದ್ಧಿಗಾಗಿ ಬಹಳಷ್ಟು ಅನುದಾನಗಳ ಅವಶ್ಯಕತೆ ಇದೆ. ತಾಲೂಕು ಕೇಂದ್ರವಾಗಿರುವುದರಿಂದ ಬೇರೆ ಬೇರೆ ಕಚೇರಿಗಳು ಸರ್ಕಾರಿ ಕಚೇರಿಗಳು ಆಗಬೇಕಿದೆ. ಇವುಗಳ ಕಟ್ಟಡ ನಿರ್ಮಾಣಕ್ಕಾಗಿ ಕೋಟ್ಯಾಂತರ ಅನುದಾನ ಅವಶ್ಯಕತೆ ಇದೆ. विष्णु वैभवं विश्वरक्षकं पुण्यदायकं श्रीपद्मनाभं शांताकारं श्री ಬಿಜೆಪಿ ಬೆಂಬಲಿತ 11 ಜನ ಇದ್ದಾಗ ನಾವು ಒಳ್ಳೆ ಅಭಿವೃದ್ಧಿ ಮಾಡಿದ್ದೇವೆ. ಪ್ರಥಮವಾಗಿ ಸ್ವಚ್ಛ ಭಾರತ ಬಗ್ಗೆ ನಾವು ಜಾಸ್ತಿ ಗಮನಗೊಂಡು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಪ್ರಥಮವಾಗಿ ಮೂಲಭೂತ ಸೌಕರ್ಯದಿಂದ ನಳ್ಳಿ ನೀರಿನ ವ್ಯವಸ್ಥೆ ಮತ್ತು ಶೀಟ್ ಅಂಡ್ ವ್ಯವಸ್ಥೆ ಎಲ್ಲೂ ಕೊರತೆ ಇಲ್ಲ. ತುಂಬ ನಾವು ಮತ್ತು ಪಂಚಾಯತ್ ರೋಡ್ ಮತ್ತು ಎಮ್ ಎಲ್ ಎ ಫಂಡ್ನಿಂದ ಎಂ ಪಿ ಫಂಡ್ನಿಂದ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಫಂಡ್ನಿಂದ ಹೆಚ್ಚಿನ ಕಡೆ ನಾವು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೇವೆ. ಮುಂದೆ ಸ್ವಚ್ಛ ಭಾರತ ಬಗ್ಗೆ ನಾವು ಎಸ್ ಎಲ್ ಘಟಕವನ್ನು ನಾವು ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ನಾವು ಒಂದು ಅರ್ಧ ಎಕರೆ ಪಂಚಾಯತಿಗೆ ಸ್ಯಾಂಕ್ಷನ್ ಮಾಡಿ ಈಗ ಕಾಮಗಾರಿ ಆಗ್ತಾ ಉಂಟು. ಈಗ ಎರಡನೇ ಹಂತದಲ್ಲಿ ನಾವು ಒಂದು 13 ಲಕ್ಷ ರೂಪಾಯಿ ಕಾಮಗಾರಿಗೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಅದಕ್ಕೆ ಪಾಗಾರ ಮಾಡಿದ್ದೇವೆ ಮತ್ತು ಮೇಲೆ ಹಸಿ ಕಸಕ್ಕೆ ಮೇಲ್ಛಾವಣಿ ಮಾಡಿದ್ದೇವೆ, ಮಾಡ್ತಿದ್ದೇವೆ ಕೆಲಸ. ಈಗ ಅದ ನಂತರ ನಾವು ಜಾಸ್ತಿ ಸ್ವಚ್ಛ ಭಾರತಕ್ಕೆ ಗಮನ ಕೊಟ್ಟಿದ್ದೇವೆ. ನಯನ ಮೋಹನಂ ದರ್ಶನಂ ಸುಖಂ ಲಕ್ಷ್ಮೀ ವಲ್ಲಭಂ ಐಶ್ವರ್ಯಪ್ರದಂ ಪರಮ ಪುರುಷಂ ಜಗದೀಶ್ವರಂ ಪಂಕಜನಾಭಂ ಶ್ರೀನಾರಾಯಣಂ ವಿಷ್ಣು ವೈಭವಂ ವಿಶ್ವರಕ್ಷಕಂ ಪುಣ್ಯದ. ಈ ಮೊನ್ನೆಯ ಏನೋ ಕಳೆದ 5 ವರ್ಷದ ಅವಧಿಯಲ್ಲಿ ಹೆಬ್ರಿ ಗ್ರಾಮ ಪಂಚಾಯತ್ನಲ್ಲಿ, ಯಾಕಂತೇಳಿದ್ರೆ ನಮ್ಮ ಹೆಬ್ರಿ ಗ್ರಾಮ ಪಂಚಾಯತ್ನಲ್ಲಿ ಸ್ವಂತ ಸಂಪನ್ಮೂಲ ಇದೆ. 1.52 ಕೋಟಿ ರೂಪಾಯಿ ನಮ್ಮಲ್ಲಿ ಸ್ವಂತ ಸಂಪನ್ಮೂಲ ಮತ್ತು ಸರ್ಕಾರದಿಂದ ಬರುವ ಅನುದಾನಗಳಿದ್ದಾವೆ. ಈ ಅನುದಾನಗಳಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯತಿನ ಅಭಿವೃದ್ಧಿಗೆ ಅಂತ ಹೇಳಿ ಖರ್ಚಾಗಿರುವಂಥದ್ದು ಸಾಧಾರಣ ಒಂದು 35-40 ಲಕ್ಷ ರೂಪಾಯಿ. ಮತ್ತು ಉಳಿದದ್ದು ಎಲ್ಲದೂ ನಮ್ಮ ಆಡಳಿತ ವೆಚ್ಚಕ್ಕಾಗಿ ಖರ್ಚಾಗಿದೆ. ಇದನ್ನು ಯಾಕಂತೇಳಿದರೆ ನಮ್ಮ ಈ ಹಿಂದಿನವರು ಸರಿಯಾಗಿ ಅದನ್ನು ಆಡಳಿತ ವೆಚ್ಚಕ್ಕೂ ಮತ್ತು ನಮ್ಮ ಪಂಚಾಯತಿನ ಅಭಿವೃದ್ಧಿಗೂ ಅಂದರೆ ಗ್ರಾಮ ಪಂಚಾಯತಿನ ಎಲ್ಲ ವಾರ್ಡ್ಗಳಿಗೆ ಖರ್ಚು ಮಾಡಲಿಕ್ಕೆ ಅವರು ಉಪಯೋಗ ಮಾಡಬೇಕಿತ್ತು, ಅದರಲ್ಲಿ ಸ್ವಲ್ಪ ಹಿಂದೆ ಇದ್ದಾರಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಒಂದು ಎರಡನೇದಾಗಿ, ಈ ಹಿಂದೆ ಆಳ್ವಿಕೆಯನ್ನು ಮಾಡಿದಂತಹ ಯಾವುದೇ ಹಿಂದಿನ
ಆಡಳಿತದವರು ಅಥವಾ ಅಧ್ಯಕ್ಷರುಗಳು, ಉದಾಹರಣೆ ಹೇಳಬೇಕಾದ್ರೆ ನೀರೆ ಕೃಷ್ಣ ಶೆಟ್ಟಿ ಅವರು ಅವರ ಅವಧಿ ಇರ್ಬೋದು, ಜಯಕರ್ ಪೂಜಾರಿ ಅವರ ಅವಧಿ ಇರ್ಬೋದು, ಹಾಗೆ ಸುರೇಶ್ ಶೆಟ್ಟರು, ಸುಮಾ ಅಡ್ಯಂತಾಯ ಇವರ ಅವಧಿಯಲ್ಲಿ ಅಂದರೆ ಹೆಬ್ರಿಯಲ್ಲಿ ಒಂದು ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವಂತಹ ನಮ್ಮ ಗ್ರಾಮ ಆಗಿರುವುದರಿಂದ ಅದು ಪಟ್ಟಣವಾಗಿ ಮುಂದುವರಿಯುತ್ತಿರುವುದರಿಂದಾಗಿ ಅಲ್ಲಿ ನಮಗೆ ಖರ್ಚು ವೆಚ್ಚ ಜಾಸ್ತಿ ಇರುವ ಸಂದರ್ಭದಲ್ಲಿ ನಮ್ಮ ಸ್ವಂತ ಸಂಪನ್ಮೂಲ ಜಾಸ್ತಿ ಮಾಡಬೇಕು ಅಂತೇಳುವ ಒಂದೇ ಒಂದು ಉದ್ದೇಶದಿಂದಾಗಿ ಅವರು ಇದನ್ನು ಮಾಡಿದ್ದಾರೆ. ಯಾವುದಂತ ಹೇಳಿದರೆ ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ಅದರಲ್ಲಿ ನಮಗೆ ಇನ್ಕಮ್ ಬರುವ ಹಾಗೆ ಜಾಸ್ತಿ ಮಾಡಿದ್ದಾರೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ಈ ಕಳೆದ 5 ವರ್ಷದ ಹಿಂದಿನ ಅವಧಿಯಲ್ಲಿ, ಯಾಕಂದರೆ ಹೆಬ್ರಿ ಗ್ರಾಮ ಮತ್ತು ಚಾರ ಗ್ರಾಮ ಎರಡು ಒಟ್ಟಿಗೆ ಇದ್ದಂತಹ ಗ್ರಾಮ, ಆವಾಗ 26 ಸದಸ್ಯರಿದ್ದರು ಗ್ರಾಮ ಪಂಚಾಯತ್ನಲ್ಲಿ. ಈಗ ಮೊನ್ನೆ ನಮ್ಮ ಈಗ ನಾನು ಗ್ರಾಮ ಪಂಚಾಯತ್ನ ಸದಸ್ಯನಾಗಿರುವಂತಹ ಸಂದರ್ಭದಲ್ಲಿ 16 ಜನ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದರು. ಆದರೂ ನಮ್ಮಲ್ಲಿ ಇರುವಂಥ, ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ 1,52,00,000 ನಮಗೆ ವರ್ಷದ ಏನು ನಮ್ಮ ಸ್ವಂತ ಸಂಪನ್ಮೂಲ ಹಾಗೂ ನಮಗೆ ಸರ್ಕಾರದ 14ನೇ ಹಣಕಾಸಿನಲ್ಲಿ ಬಂದಂಥ ಹಣದಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ವಾರ್ಡ್ಗಳಿಗೆ ಕೊಟ್ಟಿರುವಂತಹ ಹಣ ತುಂಬ ತುಂಬ ಕಡಿಮೆಯಾಗಿದೆ. ಇದರಲ್ಲಿ ನಮಗೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ನಮ್ಮ ಅಭಿವೃದ್ಧಿಯನ್ನು ಕೊಡಲಿಕ್ಕೆ ತುಂಬ ಕಷ್ಟವೂ ಆಗಿದೆ. ನಾವು ಇದರ ಬಗ್ಗೆ ಸಾಕಷ್ಟು ಪಂಚಾಯತ್ನಲ್ಲಿ ಗಲಾಟೆ ಗೌಜಿಯನ್ನು ಮಾಡಿದ್ದೇವೆ. ಆದರೂ ನಮಗೆ ಒಬ್ಬ ಸದಸ್ಯನಿಗೆ ಅಬ್ಬಬ್ಬ ಅಂತೇಳಿದರೆ 2,50,000 ಒಂದು ವಾರ್ಡಿನ ಖರ್ಚಿಗಾಗಿ ಒಬ್ಬ ಸದಸ್ಯನಿಗೆ ಕೊಡ್ತಾಯಿದ್ರು. ಒಬ್ಬ ಸದಸ್ಯನಿಗೆ 2,50,000 ಅಂತ ಹೇಳಿದರೆ ಅದು ಸಾಧಾರಣ ನಿಮ್ಮ 5 ವರ್ಷದಲ್ಲಿ ಎಷ್ಟು ಹಣ ಬಂದಿರ್ಬೋದು, ನಾವು ಎಷ್ಟು ಕೆಲಸ ಮಾಡಿರ್ಬೋದು. ಆದರೆ ಜನರು ನಮ್ಮಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಸಂಸದರನ್ನೂ ಕೇಳುವುದಿಲ್ಲ, ಅಥವಾ MLA ಅವರ ಹತ್ರನೂ ಕೇಳುವುದಿಲ್ಲ, ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲಿಯೂ ಕೇಳುವುದಿಲ್ಲ, ಅಥವಾ ತಾಲೂಕು ಪಂಚಾಯತ್ ಸದಸ್ಯರಲ್ಲಿಯೂ ಕೇಳುವುದಿಲ್ಲ. ಹತ್ತಿರದಿಂದ ಸಿಗುವಂಥ ಯಾರು ಗ್ರಾಮ ಪಂಚಾಯತಿನ ಸದಸ್ಯನಿದ್ದಾನ ಅವನ ಹತ್ರ ಕೇಳ್ತಾರೆ. ನಯನ ಮೋಹನಂ ದರ್ಶನಂ ಸುಖಂ ಲಕ್ಷ್ಮೀ ವಲ್ಲಭಂ ಐಶ್ವರ್ಯಪ್ರದಂ ಪರಮ ಪುರುಷಂ ಜಗದೀಶ್ವರಂ ಪಂಕಜನಾಭಂ ಶ್ರೀನಾರಾಯಣಂ ವಿಷ್ಣು. ನಮ್ಮ ಹೆಬ್ರಿ ಗ್ರಾಮ ಪಂಚಾಯತ್ 5 ವರ್ಷದಲ್ಲಿ ನಮ್ಮ ಆಡಳಿತಾವಧಿಯಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಈಗಾಗಲೇ ನಮ್ಮ ಹೆಬ್ರಿ ಗ್ರಾಮ ಪಂಚಾಯತ್ ತಾಲೂಕಾಗಿ ಪರಿವರ್ತನೆಗೊಂಡಿದೆ. ತಾಲೂಕಾದ ನಂತರ ಶಿಕ್ಷಣ ಇಲಾಖೆ ಹಾಗೂ ಹಲವಾರು ಇಲಾಖೆಗಳು ನಮ್ಮ ಸಭಾಭಿವೃದ್ಧಿ ಹೆಬ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಿದೆ. ಮತ್ತು ಹೆಬ್ರಿ ಗ್ರಾಮ ಪಂಚಾಯತಿನ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿಗೆ ಅಂದರೆ ಈಗಾಗಲೇ ನಮ್ಮದು 5 ಕೋಟಿಯ ಪ್ರಾಜೆಕ್ಟು ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಆಗಿದೆ. ಅದು 1ನೇ ಹಂತದ್ದು ಕಂಪ್ಲೀಟ್ ಆಗಿದೆ. ಈಗ ಹೆಬ್ರಿ, ಚಾರ, ಹುಚ್ಚೂರು, ಶೋಪ್ರ ಈ 5 ಗ್ರಾಮಗಳಿಗೆ ನೀರು, 4 ಗ್ರಾಮಗಳಿಗೆ ನೀರು ಈಗ ಅದರಿಂದ ಸಪ್ಲೈ ಆಗ್ತಾಯಿದೆ. ಅದಲ್ಲದೆ ರೋಡಿನ ಕೆಲಸ ಈಗಾಗಲೇ ನೀವು ಗೊತ್ತಿದ್ದಾಗೆ ನಮ್ಮ ಅಮೃತ ಭಾರತಿನ ಹೆಬ್ರಿ ಡಬಲ್ ರೋಡಾಗಿದೆ. ಅದು ಕೋಟಿಗಟ್ಟಲೆಯ ಒಂದು ಅಭಿವೃದ್ಧಿ ಕೆಲಸ. ಈಚೆಯಿಂದ ನಮ್ಮ ನವೋದಯದಿಂದ ಹೆಬ್ರಿ ತನಕ ಕಂಪ್ಲೀಟ್ ರೋಡು ಇದಾಗಿದೆ. ಈಚೆಯಿಂದ ನಮ್ಮ ಮಂಡಾಡಿ ಜೆಡ್ಡಿಂದ ಹೆಬ್ರಿ ತನಕ ಅದು ಡಾಮರೀಕರಣವಾಗಿ ಶವರ್ ಫಿನಿಷ್ ಆಗಿ ಕಂಪ್ಲೀಟ್ ಆಗಿದೆ. ಇದಲ್ಲದೆ ಇನ್ನೂ ಕೆಲವರು ಈಗಾಗಲೇ ನಮ್ಮಲ್ಲಿ 5 ಓರಲ್ ಟ್ಯಾಂಕ್ ಕುಡಿಯೋ ನೀರಿಗೆ ಈಗಾಗಲೇ ಇಲ್ಲಿ ನಮ್ಮ ಬಂಗಾರಗುಡ್ಡೆಯಲ್ಲಿ ಕೆಲವು ವರ್ಷಗಳಿಂದ ನೀರಿನ ಸಮಸ್ಯೆ ಇತ್ತು. ಈಗಾಗಲೇ ನಮ್ಮ ಶಾಸಕರು ಜಿಲ್ಲಾ ಪಂಚಾಯತ್ನವರಾಗಿ ಅಲ್ಲಿ ಟ್ಯಾಂಕಿ ಆಗ್ತಾಯಿದೆ. ಇನ್ನೊಂದು 2 ತಿಂಗಳಲ್ಲಿ ಅದು ಪರಿಪೂರ್ಣ ಆಗ್ತದೆ. ವಿಷ್ಣು ವೈಭವಂ ವಿಶ್ವರಕ್ಷಕಂ ಪುಣ್ಯದಾಯಕಂ ಶ್ರೀ ಪದ್ಮನಾಭಂ ಶಾಂತ. ಬಹುಶಃ ಹಿಂದಿನ BJP ಬೆಂಬಲಿತ ಗ್ರಾಮ ಪಂಚಾಯತ್ ತುಂಬ ಭ್ರಷ್ಟಾಚಾರದಿಂದ ಕೂಡಿದೆ. ಹಾಗಾಗಿ ಇಲ್ಲಿ ಜನಸಾಮಾನ್ಯರು ಪಂಚಾಯತನ್ನು ಬದಲಿಸಬೇಕಂತ ಬಹಳ ಒಂದು ಆಸೆಯಿಂದ ತೀರ್ಮಾನ ಮಾಡಿದ್ದಾರೆ. ಹಾಗೆ ನಾವು ಏನಾಗಿದೆ ಅಂತಂದರೆ, ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಒಂದು ಉತ್ತಮ ಕ್ಯಾಂಡಿಡೇಟನ್ನು ಹಾಕಿ ಹೆಬ್ರಿಯ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಒಳ್ಳೆಯ ಕ್ಯಾಂಡಿಡೇಟನ್ನು ಹಾಕಿ ಇಲ್ಲಿ ಪಂಚಾಯತ್ ನಮ್ಮದೇ ಬರಬೇಕು, 16 ಸೀಟು ಬರಬೇಕನ್ನೋ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ. ಗೋಪಾಲ ಭಂಡಾರರ ಬಗ್ಗೆ ಹೇಳುವುದಿದ್ರೆ, ಬಹುಶಃ ನಾವೆಲ್ಲ ಅವರ ಶಿಷ್ಯಂದಿರು. ಅವರ ಒಂದು ಏನು ಮಾರ್ಗದರ್ಶನ ಇದೆ, ಅದೇ ರೀತಿ ನಾವು ನಮ್ಮ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕನ್ನೋ ನಮ್ಮ ಒಂದು ಸಂಕಲ್ಪ. ಹಾಗಾಗಿ ಅವರು ಹೆಬ್ರಿಯನ್ನು ಒಂದು ತಾಲೂಕು ಮಾಡಿದ್ದಾರೆ.
ಅವರ ಈ ಕಾರ್ಯಪ್ರವೃತ್ತಿನ ನೋಡಿ ಈ ವರ್ಷ ನಮ್ಮ ಹೆಬ್ರಿ ಗ್ರಾಮ ಪಂಚಾಯತ್ನಲ್ಲಿ ಚುನಾವಣೆಯಲ್ಲಿ ಹೆಬ್ರಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಕಾಂಗ್ರೆಸ್ ಜಯಭೇರಿ ಬರ್ತದೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ಗೋಪಾಲ ಭಂಡಾರರ ಸವಿನೆನಪು ಇಂದಿಗೂ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಆದರ್ಶವಾಗಿದೆ. ಹಾಗಾಗಿ ಗೋಪಾಲ ಭಂಡಾರವರು ಎಂದೆಂದಿಗೂ ನಮ್ಮ ಒಂದು ಆದರ್ಶ ನಾಯಕರು, ಜನನಾಯಕರು. ಹಾಗಾಗಿ ಅವರ ಪ್ರೇರಣೆಯಂತೆ ನಾವು ಕೆಲಸ ಮಾಡ್ತೇವೆ. ಪದ್ಮನಾಭಂ ರಾಜಪೂಜಿತಂ ಕೀರ್ತಿದಾಯಕಂ ಪರಮಪುರುಷಂ ಜಗದೀಶ್ವರಂ ಪಂಕಜನಾಭಂ ಶ್ರೀನಾರಾಯಣ. ವಿಷ್ಣು ವೈಭವಂ ವಿಶ್ವರಕ್ಷಕಂ ಪುಣ್ಯದಾಯಕಂ ಶ್ರೀಪದ್ಮನಾಭಂ ಶಾಂತಾಕಾರಂ ಶ್ರೀಪದ್ಮನಾಭಂ ರಾಜಪೂಜಿತಂ ಕೀರ್ತಿದ. Don't forget to like our video and subscribe our YouTube channel for all the updates.